ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಜಾತಿ ಗಣತಿ ದಂಗಲ್ ಜೋರಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜಾತಿ ಗಣತಿ ಅಸ್ತ್ರ ಕಂಟಕವಾಗುತ್ತ. ಸಿಎಂ ಸಿದ್ದರಾಮಯ್ಯ ಕೈ ಸೇರಿದೆ ಜಾತಿ ಗಣತಿ ರಿಪೋರ್ಟ್. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಜಾತಿ ಗಣತಿ ದಂಗಲ್ ನಡೆದಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಈ ಜಾತಿ ಗಣತಿ ಅಸ್ತ್ರ ಅನ್ನೋದು ಕಂಟಕವಾಗುತ್ತ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಕೈ ಸೇರಿದೆ ಜಾತಿ ಗಣತಿ ರಿಪೋರ್ಟ್. ಲಿಂಗಾಯತ ಸಮುದಾಯ ಜಾತಿ ಗಣತಿಯ ವಿರುದ್ಧ ಮತ್ತೆ ಸಿಡಿದೆದ್ದಿದೆ. ಲೋಕಸಭೆ ಚುನಾವಣೆಯ ಈ ಹೊತ್ತಲ್ಲಿ ಈ ಬೆಳವಣಿಗೆ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಂಟಕವನ್ನ ತಂದೊಡ್ಡತ್ತ. ಜಾತಿ ಗಣತಿಗೆ ವೀರಶೈವ ಮಹಾಸಭಾ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದೆ. ವರದಿ ವಿರೋಧಿಸಿ ಪ್ರಕಟಣೆ ಹೊರಡಿಸಿದ ಲಿಂಗಾಯತರು ಜಾತಿ ಗಣತಿ ವರದಿ ಅಂಗೀಕರಿಸಬಾರದು ಅಂತ ಒತ್ತಾಯಿಸಿದ್ದಾರೆ. ಈ ವರದಿಯನ್ನ ವಿರೋಧಿಸಿ ಲಿಂಗಾಯತರು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಪಟ್ಟಿಡಿದೆ. ವರದಿ ಅಂಗೀಕರಿಸಿದ್ರೆ ರಾಜ್ಯದಾದ್ಯಂತ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದೆ. ಈ ವರದಿ ಸಿದ್ಧವಾಗಿ ಸುಮಾರು 8 ವರ್ಷಗಳೇ ಆಗುತ್ತಿದೆ. ಈ ಅವಧಿಯಲ್ಲಿ ಜನಸಂಖ್ಯೆಯಲ್ಲಿ ಸಾಕಷ್ಟು ಏರುಪೇರಾಗಿದೆ. ಕೋವಿಡ್ ಬಳಿಕ ರಾಜ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿದೆ. ಈ ವರದಿಯಿಂದ ಎಲ್ಲ ಸಮುದಾಯಗಳಿಗೂ ಅನ್ಯಾಯವಾಗುತ್ತೆ. ಯಾವುದೇ ಕಾರಣಕ್ಕೂ ಜಾತಿ ಗಣತಿ ವರದಿ ಅಂಗೀಕರಿಸಬಾರದು ಅಂತ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಲಾಗಿದೆ. ವೀರಶೈವ ಮಹಾಸಭಾ ಜಾತಿ ಗಣತಿಯ ಬಗ್ಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದೆ. ಇಡೀ ಲಿಂಗಾಯತ ಸಮುದಾಯ ಸಿಡಿದೆದ್ದಿದೆ. ವರದಿ ಸಿದ್ಧವಾಗಿ 8 ವರ್ಷ ಆಗಿದೆ. ಈ 8 ವರ್ಷದಲ್ಲಿ ಜನಸಂಖ್ಯೆಯಲ್ಲಿ ಸಾಕಷ್ಟು ಏರುಪೇರಾಗಿದೆ. ಕೋವಿಡ್ ಬಳಿಕ ರಾಜ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿದೆ. ಈ ವರದಿಯಿಂದ ಎಲ್ಲ ಸಮುದಾಯಗಳಿಗೂ ಅನ್ಯಾಯವಾಗುತ್ತೆ. ಈ ವರದಿಯನ್ನ ಅಂಗೀಕರಿಸಬಾರದು ಅಂತ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮಾಡಲಾಗಿದೆ. ವರದಿ ವಿರೋಧಿಸಿ ಲಿಂಗಾಯತ ಸಮುದಾಯ ಪ್ರಕಟಣೆ ಹೊರಡಿಸಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಪಟ್ಟಿಡಿದಿದೆ ವರದಿ ಅಂಗೀಕರಿಸಬಾರದು ಅಂತ. ಒಂದು ವೇಳೆ ವರದಿ ಅಂಗೀಕರಿಸಿದ್ರೆ ರಾಜ್ಯದಾದ್ಯಂತ ಹೋರಾಟ ನಡೆಸ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಲೋಕಸಭೆಯೇ ಚುನಾವಣೆ ಸಮೀಪಿಸ್ತಾ ಇದ್ದು ಈ ಸಂದರ್ಭದಲ್ಲಿ ಇದು ಸರ್ಕಾರಕ್ಕೆ ಕಂಟಕವಾಗುತ್ತ. ಹಾಗಾದ್ರೆ ಸಚಿವ ಸಂಪುಟ ಸಭೆಯಲ್ಲೂ ಜಾತಿ ಜನಗಣತಿ ಸದ್ದು ಮಾಡಿ. ಸಭೆಯಲ್ಲಿ ಜಾತಿ ಜನಗಣತಿ ಕುರಿತು ಸಿಎಂ ಪ್ರಸ್ತಾಪ ಮಾಡ್ತಾರೆ. ಸಂಪುಟ ಸಭೆಯ ಕೊನೆಯಲ್ಲಿ ಸಿಎಂ ಪ್ರಸ್ತಾಪ ಮಾಡ್ತಾರೆ ಜಾತಿ ಜನಗಣತಿ ಕುರಿತಂತೆ. ಆಯೋಗದಿಂದ ಜಾತಿ ಗಣತಿ ವರದಿ ಸಲ್ಲಿಕೆ ಆಗಿದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಬಗ್ಗೆ ಚರ್ಚೆ ಮಾಡೋಣ ಅಂತ ಕ್ಯಾಬಿನೆಟ್ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲೂ ಜಾತಿ ಗಣತಿ ಸದ್ದು ಮಾಡಿದೆ. ಜಾತಿ ಜನಗಣತಿ ಕುರಿತು ಸಿಎಂ ಪ್ರಸ್ತಾಪ ಮಾಡ್ತಾರೆ ಸಭೆಯಲ್ಲಿ, ಸಂಪುಟ ಸಭೆಯ ಕೊನೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಬಗ್ಗೆ ಚರ್ಚೆ ಮಾಡೋಣ ಅಂತ ಸಿಎಂ ಹೇಳಿದ. ಆದರೆ ಈಗಾಗಲೇ ಜಾತಿ ಜನಗಣತಿ ಕುರಿತಂತೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ವರದಿ ಜಾರಿಗೆ ಬರಬಾರದು ಅಂತ ಒತ್ತಡವನ್ನ ಹಾಕಲಾಗ್ತಾ ಇದೆ. ಜಾತಿ ಗಣತಿ ವರದಿ ಅಂಗೀಕರಿಸಬಾರದು ಅಂತ ಸರ್ಕಾರಕ್ಕೆ ಸಮುದಾಯಗಳು ಮನವಿ ಸಲ್ಲಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.